हेलो गाइस, वंस अगेन वेलकम बैक टू माइनक्राफ्ट सर्वाइवल सीरीज एपिसोड नंबर 10। एंड गाइस, नम्म ओंदु आयरन फार्म बग्गे नानु निमगोंदु मातनाडक्के इष्ट पडुत्तीनि। इंत ओंदु ओपी आयरन फार्म नानु इदुवरेगू नोडिल्ल, कानिस्तिरबहुदु डबल चेस्ट फुल आगिदे एंड इल्लू कूड इष्ट आयरन इदे, अदु कूड विदाउट एनी एएफके। अंद्रे नानु यावुदे एएफके माडल्ल, एनु माडल्ल, जस्ट नम्म मने एनिदे अदर हत्र एनादरू केलस माड्ता इर्तीनि, अल्ली इल्ली एनादरू क्लीनिंग अदु इदु माड्ता इर्तीनि, अष्टरल्लि इल्ली आयरन गोलम स्पॉन आग्ता इरुत्ते एंड सायता इरुत्ते, नमगे आयरन इल्लिंद कलेक्ट आग्ता इरुत्ते। अदर जोतेगे ऑफलाइन ಅಪ್ಡೇಟ್ ಬಗ್ಗೆ ಹೇಳಬೇಕು ಅಂದ್ರೆ ಏನಂದ್ರೆ ನಾನು ಸ್ವಲ್ಪ ಏನ್ಬಿಟ್ಟಿದ್ದೀನಿ, ಐಟಮ್ಸ್ ತಂದ್ಬಿಟ್ಟಿದ್ದೀನಿ, ಕಾಣಿಸ್ತಿರ್ಬೋದು ಎಂಚಾಂಟ್ಮೆಂಟ್ ಮಾಡಿದ್ದೀನಿ ಆ್ಯಂಡ್ ಯಾಕಂದ್ರೆ ಜಸ್ಟ್ ಟ್ರೈ ಮಾಡ್ತಾ ಇದ್ದೆ ಏನೇನು ಎಂಚಾಂಟ್ಮೆಂಟ್ ಸಿಗ್ಬೋದು ಅನ್ನೋದು. ಇಲ್ಲಿ ಕಾಣಿಸ್ತಿರ್ಬೋದು ಸಿಲ್ಕ್ ಟಚ್, ಅದು ಇದು ಇರ್ತಾಗಿರೋಂಥ ಎಂಚಾಂಟ್ಮೆಂಟ್ ಸಿಕ್ಕಿದೆ. ಅದೇ ರೀತಿಯಾಗಿ ನೀವು ಯೋಚನೆ ಮಾಡ್ಬೋದು, ನಮ್ಮ ಗೋಲ್ಡ್ ಫಾರ್ಮ್ ಇವಾಗ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು. ಇದಕ್ಕೆ ಒಂದೇ ಕಾರಣ ಗೈಸ್, ಅದೇನು ಅಂದರೆ ನನ್ನ ವರ್ಲ್ಡ್ ಡಿಫಿಕಲ್ಟಿ ಏನಿದೆ ನಾನು ನಿಮಗೆ ಇಲ್ಲಿಂದ ತೋರಿಸ್ತೀನಿ ಒಂದ್ಸಲಕ್ಕೆ. ಆ್ಯಂಡ್ ವರ್ಲ್ಡ್ ಡಿಫಿಕಲ್ಟಿ ನಾನು ಇವಾಗ ಸದ್ಯಕ್ಕೆ ಪೀಸ್ಫುಲ್ನಲ್ಲಿ ಇಟ್ಟಿದ್ದೀನಿ. ಯಾವ ಕಾರಣಕ್ಕೆ ಅಂದರೆ, ಈ ಒಂದು ಗೋಲ್ಡ್ ಫಾರ್ಮ್ ಏನಿದೆ ನಿಜವಾಗ್ಲೂ ಹೇಳ್ತೀನಿ, ಕೆಲಸ ಅಂತೂ ಚೆನ್ನಾಗಿನೇ ಮಾಡುತ್ತೆ, ಬಟ್ ಒಂದು ಪ್ರಾಬ್ಲಮ್ ಇದೆ ಇದ್ರ ಜೊತೆಗೆ, ಅದೇನು ಅಂದರೆ ಹೆವಿ ಲ್ಯಾಗ್ ಮಾಡುತ್ತೆ. ಹೌದು ಗೈಸ್, ಹೆವಿ ಲ್ಯಾಗ್ ಮಾಡುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಈ ಒಂದು ಫಾರ್ಮ್ನಲ್ಲಿ ಇವಾಗ ಸದ್ಯಕ್ಕೆ ಯಾವುದೇ ರೀತಿಯಂಥ ಟ್ರೈಡೆಂಟ್ ಕಿಲ್ಲರ್ ಇಲ್ಲ, ಇಲ್ಲ ಯಾವುದೇ ರೀತಿಯಿಂದ ಆಟೋಮೆಟಿಕ್ ಕಿಲ್ಲಿಂಗ್ ಸಿಸ್ಟಮ್ ಇಲ್ಲ. ಅದರಿಂದಾಗಿ ಇಲ್ಲಿ ಎಷ್ಟು ಜೊಂಬಿಫೈಡ್ ಪಿಗ್ಲಿನ್ ಸ್ಪಾನ್ ಆಗುತ್ತೆ, ಅದರಿಂದಾಗಿ ಏನಾಗುತ್ತೆ, ಹೆವಿ ಲ್ಯಾಗ್ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ಫಾರ್ಮ್ನಲ್ಲಿ ಯಾವುದೇ ರೀತಿಯಂಥ ಆನ್ ಆಫ್ ಸಿಸ್ಟಮ್ ಇಲ್ಲ, ಇದು ಎನಿ ಟೈಮ್ ಆನ್ ಇರುತ್ತೆ. ಅದರಿಂದಾಗಿ ಇನ್ನೂ ಸ್ವಲ್ಪ ಹೆವಿ ಏನಾಗುತ್ತೆ, ಪ್ರಾಬ್ಲಮ್ ಬೀಳುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಏನ್ಬಿಟ್ಟಿದ್ದೀನಿ ನಾನು, ಇದನ್ನು ಪೀಸ್ಫುಲ್ನಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಇಲ್ಲಿಂದ ಫಸ್ಟ್ ಆಫ್ ಆಲ್ ನೈಟ್ ಆಗಿದೆ, ನಿದ್ದೆ ಹೊಡೆಯೋಣ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮೊಂದು ಗೋಲ್ಡ್ ಫಾರ್ಮ್ ಏನಿದೆ, ಈ ಒಂದು ಗೋಲ್ಡ್ ಫಾರ್ಮ್ನಲ್ಲಿ ನಾವು ಎರಡು ಮೈನ್ ಕೆಲಸನ ಮಾಡೋದಿದೆ. ಅದೇನು ಅಂದರೆ, ನೀವು ಹೇಳ್ಬೋದು ಒಂದು ರೀತಿಯಲ್ಲಿ ಅಂದರೆ, ನಮ್ಮೊಂದು ಗೋಲ್ಡ್ ಫಾರ್ಮ್ನ ನಾವೇನು ಮಾಡ್ತಿದ್ದೀವಿ, ಅಪ್ಡೇಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದೇನು ಅಂದರೆ ವಿತ್ ಏನು ಹೇಳ್ಬೇಕು ಅಂದರೆ, ಟ್ರೈಡೆಂಟ್ ಕಿಲ್ಲರ್ ನಾನೇನು ಮಾಡ್ತೀನಿ, ಇಲ್ಲಿಂದ ಸ್ವಲ್ಪ ಇಲ್ಲಿಂದ ಗ್ರಾಸ್ ಬ್ಲಾಕ್ ಅದು ಇದು ಏನೇನಿದೆ ಅಂದರೆ ಎಕ್ಸ್ಟ್ರಾ ಐಟಮ್ ಏನಿದೆ ಅದನ್ನ ಏನು ಮಾಡ್ತೀನಿ, ಇಲ್ಲೇ ಇಟ್ಬಿಟ್ಬಿಡ್ತೀನಿ, ನನಗೆ ಇದ್ರ ಅವಶ್ಯಕತೆ ಇಲ್ಲ. ಯಾವುದ್ಯಾವ್ದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಏನು ಮಾಡ್ತೀನಿ, ಇಲ್ಲಿ ಎತ್ಕೊಂಡು ಹೋಗ್ತೀನಿ. ಅದೇನು ಅಂದರೆ ಅಬ್ಸರ್ವರ್ ಇರ್ಬೋದು, ಅದೇ ರೀತಿಯಿಂದ ಮೈನ್ ಕಾರ್ಟ್ ಇದ್ದು ಹೋಪರ್ ಇರ್ಬೋದು, ಅದೇ ರೀತಿಯಾಗಿ ಇದು ಆ್ಯಂಡ್ ಅದನ್ನು ಬಿಟ್ಟರೆ ಸ್ವಲ್ಪ ಚೆಸ್ಟ್ ಅದು ಇದು ಬೇಕು. ನನ್ನ ಹತ್ರ ವುಡ್ ಇದೆ, ನಾನು ಏನು ಮಾಡೋದು ಕೆಳಗೇನೆ ಕ್ರಾಫ್ಟ್ ಮಾಡ್ಕೊಬೋದು. ಆ್ಯಂಡ್ ಒಂದು ಲಿವರ್ ಕೂಡ ಬೇಕು. ಆ್ಯಂಡ್ ಅದು ಬಿಟ್ಟರೆ ಟ್ರೈಡೆಂಟ್ ನನ್ನ ಹತ್ರ ಆಲ್ರೆಡಿ ಇದೆ, ಕಾಣಿಸ್ತಿರ್ಬೋದು ನಾನು ಸ್ವಲ್ಪ ಟ್ರೈಡೆಂಟ್ ಹಂಟಿಂಗ್ ಮಾಡಿದ್ದೆ. ಅದರಿಂದಾಗಿ ನನಗೆ ಇಲ್ಲಿಂದ ಏನಾಗಿದೆ, ಒಂದು ಎರಡು ಟ್ರೈಡೆಂಟ್ ಸಿಕ್ಕಿದೆ ಟೋಟಲ್ ಆಗಿ, ಒಂದು ಅಲ್ಲಿಟ್ಟಿದ್ದೀನಿ ನಮ್ಮ ಮನೆ ಹತ್ರ. ಸೊ ಇನ್ನೊಂದು ನಾನು ಇಲ್ಲಿ ಎತ್ಕೊಂಬಂದಿದ್ದೀನಿ. ಇವಾಗ ನಾವು ಫಸ್ಟ್ ಆಫ್ ಆಲ್ ನಮ್ಮ ಕೆಲಸನ ಮಾಡಬೇಕು. ಅದಕ್ಕಿಂತ ಮೊದಲಾಗಿ ಸ್ವಲ್ಪ ನನಗೇನು ಬೇಕು, ಬಿಲ್ಡಿಂಗ್ ಬ್ಲಾಕ್ ಬೇಕು. ಐ ಥಿಂಕ್ ನಾನು ಬಿಲ್ಡಿಂಗ್ ಬ್ಲಾಕ್ನ ಏನು ಮಾಡ್ತೀನಿ, ನಮ್ಮೊಂದು ಇದೇನಿದೆ ಅಂದರೆ ಕಬಲ್ ಸ್ಟೋನ್ ಫಾರ್ಮ್ ಏನಿದೆ ಅಲ್ಲಿಂದ ಎತ್ಕೊಂತೀನಿ. ಯಾಕಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಸ್ಮೆಲ್ಟ್ ಆಗಿರೋಂಥ ತುಂಬಾ ಸ್ಟೋನ್ ಬ್ಲಾಕ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನಾವೇನ್ಬಿಡ್ದು ಈಸಿಯಾಗಿ ಇದನ್ನು ಏನ್ಬಿಡ್ದು ಆ್ಯಕ್ಸೆಸ್ ಮಾಡ್ಕೊಬೋದು, ಕಲೆಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ನಾನು ಐ ಥಿಂಕ್ 2 stack ಎತ್ಕೊಂತೀನಿ, 2 stack ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಅನ್ಕೊಂತೀನಿ. ಅದೇ ರೀತಿಯಾಗಿ ಇಲ್ಲಿಂದ ಈ ಒಂದು ಕ್ರಾಫ್ಟಿಂಗ್ ಟೇಬಲ್ ಏನಿದೆ ಇದನ್ನ ಕೂಡ ಕಲೆಕ್ಟ್ ಮಾಡೋಣ. ಮೇ ಬಿ ಕೆಳಗೆ ನಮಗೇನಾಗ್ಬೋದು, ಬೇಕಾಗ್ಬೋದು. ನಾನು ಪದೇ ಪದೇ ಮೇಲೆ ಬರೋದಕ್ಕೆ ಇಷ್ಟಪಡಲ್ಲ, ಏನಿದ್ರು ಕೂಡ ಕೆಳಗಿನ ಕೆಲಸನ ಮುಗಿಸ್ಕೊಂಡು ಆಮೇಲೆ ಮೇಲೆ ಬರೋದು. ಹಾಂ, ಮೇ ಬಿ ನಾವು ಐಟಮ್ಸ್ ಆರ್ಡರ್ನ ಮಾಡಬೇಕು ಅಂದ್ರೆ ಸ್ವಲ್ಪ ನನ್ನ ಮೇಲೆ ಬರಬೇಕಾಗತ್ತೆ, ನನಗೆ ಕೆಲವೊಂದು ಐಟಮ್ಸ್ನ ಕಲೆಕ್ಟ್ ಮಾಡೋದಕ್ಕೆ. ಯಾಕಂದರೆ ಐಟಮ್ಸ್ ಆರ್ಡರಿಗೆ ಬೇಕಾಗುವಂಥ ಐಟಮ್ಸ್ನ ನಾನು ಮಾಡಿಲ್ಲ ಇವಾಗ ಸದ್ಯಕ್ಕೆ, ಕಲೆಕ್ಟ್ ಮಾಡಿಲ್ಲ ಅದರಿಂದಾಗಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಇವಾಗ ಯಾವುದೇ ರೀತಿ ಅಂತ ಏನಿಲ್ಲ, ಟೆನ್ಷನ್ ಇಲ್ಲ. ಇಲ್ಲಿ ಜೋಂಬಿಫೈಡ್ ಪಿಗ್ಮೆನ್ ಸ್ಪಾನ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅನ್ನೋದು. ಆ್ಯಂಡ್ ಎಲ್ಲ ಕಾಣಿಸ್ಬೋದು ನಮ್ಮ ಚೆಸ್ಟ್ ಏನಾಗಿದೆ. ಓಕೆ, ಐ ಥಿಂಕ್ ಲ್ಯಾಗ್ನಲ್ಲಿದೆ ಅನ್ಕೊಂತೀನಿ ವರ್ಲ್ಡ್. ಓಕೆ, ಇವಾಗ ಸರಿ ಆಯ್ತು, ಇಲ್ಲಿ ಕಾಣಿಸ್ತಿರ್ಬೋದು ಇದರಲ್ಲಿ ಇವಾಗ ಐಟಮ್ ಏನಾಗಿದೆ ಫುಲ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ, ಓಕೆ, ನಾನು ಸಿಲ್ಕ್ ಟಚ್ದು ಎತ್ಕೊಂಬಂದಿದ್ದೀನಿ. ಇಲ್ಲಿಂದ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಈ ಗ್ಲಾಸಸ್ ಏನಿದೆ ಇದನ್ನು ಕಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಈ ಸ್ಲ್ಯಾಬ್ಸ್ನ ಕೂಡ ಇಲ್ಲಿಂದ ರಿಮೂವ್ ಮಾಡ್ತೀನಿ. ಯಾಕಂದರೆ ಇವತ್ತು ನಾವು ಮಾಡೋದಕ್ಕೆ ಹೊರಟಿದ್ದೀವಿ ನಮ್ಮ ಈ ಒಂದು ಫಾರ್ಮ್ನ ಸ್ವಲ್ಪ ಅಪ್ಗ್ರೇಡ್. ಆ್ಯಂಡ್ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿಯಾಗಿ ತುಂಬ್ಕೊಂಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ, ಇಲ್ಲಿಂದ ನಮ್ಮೊಂದು ಹೋಪರ್ ಏನಿದೆ ಹೋಪರ್ನ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐತಿ ಇಲ್ಲ ಕಾಣಿಸ್ತಿರ್ಬೋದು, ನಾನು ಇಷ್ಟು ಜಾಗ ಏನು ಮಾಡಿದ್ದೀನಿ, ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಂದ ನಮ್ಮ ಹೋಗೋ ಬರೋ ದಾರಿ ಇದೆ, ಅದನ್ನೆಲ್ಲ ನಾವು ಆಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾನು ಟ್ರೈಡೆಂಟ್ ಕಿಲ್ಲರ್ನ ಇಲ್ಲಿ ಏನು ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ. ಆ್ಯಂಡ್ ದೆನ್ ನಾವೇನು ಮಾಡೋಣ, ಇಲ್ಲಿಂದ ಉಳಿದಿರೋ ಕೆಲಸ ಏನಿದೆ ಅದನ್ನ ನೋಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಫಸ್ಟ್ ಆಫ್ ಆಲ್ ನನಗೆ ಐ ಥಿಂಕ್ 2 blocks ಅಲ್ಲ, 1 block ಇಲ್ಲಿಂದ ಕಾಣಿಸ್ಬೋದು, ಇದು 1 block. ಇಲ್ಲಿಂದ ನಾನು ಏನು ಮಾಡ್ತೀನಿ, ಟ್ರೈಡೆಂಟ್ನ ಅಂದರೆ ನಮ್ಮೊಂದು ಪಿಸ್ಟನ್ ಏನಿದೆ ಪಿಸ್ಟನ್ನ ಪ್ಲೇಸ್ ಮಾಡ್ತೀನಿ ಇಲ್ಲಿಂದ 1 2. ಆ್ಯಂಡ್ ಇಲ್ಲಿಂದ ಈ ಬ್ಲಾಕ್ಗೆ ಬರುತ್ತೆ ಪಿಸ್ಟನ್. ಆ್ಯಂಡ್ ನಮ್ಮ ಚೆಸ್ಟ್ ಇದೆ ಅಲ್ಲಿ ಗೊತ್ತಿದೆ, ಬಟ್ ಇವಾಗ ಸದ್ಯಕ್ಕೆ ಚೆಸ್ಟ್ ಬಗ್ಗೆ ಯೋಚನೆ ಮಾಡೋದ್ರಾಗಲ್ಲ. ಓಕೆ, ನಾನೇನು ಮಾಡಿದ್ದೀನಿ, ಇಲ್ಲ ಈ ರೀತಿಯಾಗಿ ಪಿಸ್ಟನ್ನ ಪ್ಲೇಸ್ ಮಾಡಿದ್ದೀನಿ, ನಮ್ಮ ಕರೆಕ್ಟಾಗಿ ಈ ಹೋಲ್ಗೆ ಕರೆಕ್ಟಾಗಿನೇ ಇದೆ ಕಾಣಿಸ್ತಿರ್ಬೋದು ಈ ರೀತಿಯಾಗಿ. ಆ್ಯಂಡ್ ಎಕ್ಸ್ಟ್ರಾ ಜಾಗ ಹಿಂದಿಂದ ಕಾಣಿಸ್ತಿರ್ಬೋದು, ಹಿಂದಿನಿಂದ ನಾನು ಎಕ್ಸ್ಟ್ರಾ ಜಾಗನ ಮಾಡಿದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಜಾಗ ಸ್ವಲ್ಪ ಇರಲಿ ಅನ್ನೋದು. ಆ್ಯಂಡ್ ಅದಾಗಿದ್ದಂತ ನಮಗೆ ಅಬ್ಸರ್ವರ್ನ ಪ್ಲೇಸ್ ಮಾಡಬೇಕು ಈ ಚೆಸ್ಟಿಂದ, ಈ ಚೆಸ್ಟ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿಂದ ಒಂದು ಈ ರೀತಿಯಾಗಿ ಆ್ಯಂಡ್ ದೆನ್ ಇಲ್ಲಿಂದ ಕಾಣಿಸ್ತಿರ್ಬೋದು, ಇದಕ್ಕೆ
ಫೇಸ್ ಮಾಡಿರೋ ಥರ. ಆ್ಯಂಡ್ ಇದೇ ರೀತಿಯಾಗಿ ನಾವು ನಾಲ್ಕು ಸೈಡ್ಗೆ ಏನು ಮಾಡ್ಬೇಕತ್ತೆ, ಈ ಒಂದು ಪಿಸ್ಟನ್ ಏನಿದೆ ಪಿಸ್ಟನ್ನ ಈ ರೀತಿಯಾಗಿ ಪ್ಲೇಸ್ ಪಿಸ್ಟನ್ ಅಂತ ಇದ್ದೀನಿ, ಅಬ್ಸರ್ವರ್ನ ಪ್ಲೇಸ್ ಮಾಡ್ಬೇಕತ್ತೆ. ಆ್ಯಂಡ್ ಎಲ್ಲ ಕಾಣಿಸಿರ್ಬೋದು, ಇದೇ ಕಾಣಕ್ಕೆ ನಾನು ಇಲ್ಲಿಂದನೂ ಜಾಗನ ಮಾಡಿದ್ದಿದ್ದು, ಯಾಕಂದರೆ ನನಗೆ ಇಲ್ಲಿ ಅಡ್ಡಾಡಬೇಕು ಅನ್ನೋದು ಗೊತ್ತಿದೆ ಅದಕ್ಕೋಸ್ಕರ. ಆ್ಯಂಡ್ ಅದಾಗಿದ್ದ ನಂತರ ಇಲ್ಲಿಂದ ಓಕೆ ಇದಕ್ಕೆ, ಆ್ಯಂಡ್ ದೆನ್ ಇಲ್ಲಿಂದ ಇದಕ್ಕೆ, ಇವಿಷ್ಟು ಮಾಡಿದ ನಂತರ ನಾನು ಇದೇನು ಮಾಡ್ತೀನಿ, ಇದನ್ನು ಇಲ್ಲಿಂದ ಪಿಕ್ ಮಾಡ್ಕೊತೀನಿ. ನಮ್ಮ ಸ್ಟ್ರೂಮ್ ಲೈಟ್ ಏನಿದೆ ಇದನ್ನು ಸ್ಟ್ರೂಮ್ ಲೈಟ್ನ ಪಿಕ್ ಮಾಡೋದಕ್ಕೆ ನಾನು ಇಲ್ಲಿಂದ ಸ್ವಾರ್ಡ್ನ ಬಿಸಾಕ್ಬೇಕಾಗತ್ತೆ. ಓಕೆ ಓಕೆ, ನಮ್ಮ ಒಂದು ಇಲ್ಲಿಂದ ಏನಾಯಿತು, ಟ್ರೈಡೆಂಟ್ ಕಿಲ್ಲರ್ ಇವಾಗ ಸದ್ಯಕ್ಕೆ ರೆಡಿ ಅಂತಲೂ ಹೇಳ್ಬೋದು. ಇಲ್ಲಿಂದ ಸಿಂಪಲಾಗಿ ಒಂದು ನಾನೇನು ಮಾಡ್ತೀನಿ, ಈ ಒಂದು ಇದೇನಿದೆ ಅಂದರೆ ನಮ್ಮ ಈ ಒಂದು ಇಲ್ಲಿಂದ ತಾನೇ ನಾನು ಬರೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಈ ಒಂದು ಪಿಸ್ಟನ್ ಏನಿದೆ ಈ ಒಂದು ಪಿಸ್ಟನ್ ಮೇಲೆ ಇದನ್ನು ಪ್ಲೇಸ್ ಮಾಡ್ತೀನಿ. ಆ್ಯಂಡ್ ದೆನ್ ಇದನ್ನು ಆನ್ ಮಾಡಿ ಆಫ್ ಮಾಡಿದ್ರೆ ಕಾಣಿಸಿರ್ಬೋದು ಈ ಒಂದು ಸಿಸ್ಟಮ್ ಏನಾಗುತ್ತೆ, ಇಲ್ಲಿಂದ ವರ್ಕ್ ಆಗುತ್ತೆ. ಇವಾಗ ಸಿಂಪಲಾಗಿ ಇದ್ರ ಮೇಲೆ ನಾನೇನು ಮಾಡಬೇಕು, ಒಂದು ನಮ್ಮ ಟ್ರೈಡೆಂಟ್ ಏನು ಮಾಡ್ಬೇಕತ್ತೆ ಥ್ರೋ ಮಾಡ್ಬೇಕಾಗತ್ತೆ. ಅಂದರೆ ಇದ್ರ ಹೆಲ್ತ್ ಹೇಗಿದ್ರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನೇನು ಮಾಡ್ತೀನಿ ಇಲ್ಲಿಂದ ಇದಕ್ಕೇನು ಮಾಡ್ತೀನಿ, ಥ್ರೋ ಮಾಡ್ತೀನಿ. ಥ್ರೋ ಮಾಡಿದ ನಂತರ ಇಲ್ಲಿಂದ ಕಾಣಿಸಿರ್ಬೋದು ಈ ರೀತಿಯಾಗಿ ಇದನ್ನು ನಾನೇನು ಮಾಡೋದು, ಆನ್ ಮಾಡಿ ಬಿಟ್ಬಿಡ್ಬೋದು. ಇದನ್ನು ಆತ ಇನ್ಫಿನೈಟ್ ಇಲ್ಲಿಂದ ಕೆಲಸ ಮಾಡುತ್ತೆ, ಯಾವುದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಮಗೆ ಟ್ರೆಡೆಂಟದ ಹೆಲ್ತ್ ಯಾವ ರೀತಿ ಇದ್ದರೂ ನಡೀತೆ, ಅಂದರೆ ಎಷ್ಟು ಕಮ್ಮಿ ಇದ್ದರೂ ನಡೀತೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅದಾಗಿದ್ದಂತರ ಇವಾಗ ನಾವು ಮಾಡ್ಬೇಕಾದ್ರೇನು, ನಮ್ಮೊಂದು ಏನು ಬ್ಲಾಕ್ ಏನಿದೆ ಅಂದರೆ ಬಿಲ್ಡಿಂಗ್ ಬ್ಲಾಕ್ ಏನಿದೆ, ಬಿಲ್ಡಿಂಗ್ ಬ್ಲಾಕ್ನ ಎತ್ಕೊಂಡು ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಈ ಕಡೆ ಸೈಡಿಗೆ ಬರ್ತೀನಿ. ಯಾಕಂದರೆ ಈ ಕಡೆ ಸೈಡ್ ನಾವು ಜಾಸ್ತಿ ಏನು ಮಾಡಲ್ಲ, ಕೆಲಸ ಮಾಡಲ್ಲ. ಅದರಿಂದಾಗಿ ಈಚೆ ಬದಿಗೆ ಬರ್ತೀನಿ. ಆ್ಯಂಡ್ ಇಲ್ಲಿಂದ ಈ ರೀತಿಯಾಗಿ ನಾಲ್ಕು ಬ್ಲಾಕ್, ಅದಾಗಿದ್ದಂತರ ಇಲ್ಲಿಂದ ಮೂರು ಬ್ಲಾಕ್, ಆ್ಯಂಡ್ ದೆನ್ ಇಲ್ಲಿಂದ ಮೂರು ಬ್ಲಾಕ್. ಇವಿಷ್ಟು ಪ್ಲೇಸ್ ಮಾಡಿ ಅಂತ ನಾವು ಬೇಕಂದರೆ ಇಲ್ಲಿಂದ ಗ್ಲಾಸ್ನ ಕೂಡ ಪ್ಲೇಸ್ ಮಾಡ್ಬೋದಾಗಿತ್ತು, ಬಟ್ ನಾನು ಗ್ಲಾಸ್ ಬದಲಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎನಿವೇಸ್ ನೋ ಪ್ರಾಬ್ಲಮ್, ಇಲ್ಲಿಂದ ಟಿಂಟೆಡ್ ಗ್ಲಾಸ್, ಇಲ್ಲಿಂದ ಒಂದು ಟಿಂಟೆಡ್ ಗ್ಲಾಸ್ನ ಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಈ ಜಾಗದಲ್ಲಿ ನಾನೇನು ಮಾಡ್ಬೇಕಾಗತ್ತೆ, ಇಲ್ಲಿಂದ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತದೇನು ಅಂದರೆ, ಸಿಂಪಲಾಗಿ ನಾನೇನು ಮಾಡ್ಬೋದು ಇಲ್ಲಿಂದ ಅಂದರೆ ಒಂದು ಸ್ಲ್ಯಾಬ್ನ ಪ್ಲೇಸ್ ಮಾಡ್ಬೋದು, ಇಲ್ಲ ಅಂದರೆ ನನ್ನ ಹತ್ರ ಐರನ್ ಇತ್ತು ಅಂದರೆ ನಾನು ಏನು ಮಾಡೋದು ಇಲ್ಲಿಂದ ಸ್ವಲ್ಪ ಕೆಲಸನ ಮಾಡ್ಬೋದಾಗಿತ್ತು, ಬಟ್ ನನ್ನ ಹತ್ರ ಇವಾಗ ಐರನ್ ಇಲ್ಲಿ ಅವೈಲೇಬಲ್ ಇಲ್ಲ. ಏನೇನು ಮಾಡ್ಕೊಂಬಂದಿದ್ದೀನಿ, ಇವಾಗ ನನಗೆ ಮಾಡ್ಬೇಕಾಗಿರೋದೇನು ಅಂದರೆ ಐರನ್ದು ಟ್ರ್ಯಾಪ್ ಡೋರ್ ಮಾಡಬೇಕು. ಒಂದು ಎರಡು ಎರಡು ಟ್ರ್ಯಾಪ್ ಡೋರ್ ಬೇಕು, ಯಾಕಂದರೆ ಎರಡು ಟ್ರ್ಯಾಪ್ ಡೋರ್ ಯೂಸ್ ಆಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಒಂದು ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನಿದೆ, ಇನ್ನೊಂದನ್ನು ನಾನು ಇಲ್ಲಿ ಒಂದು ಯಾವುದಾದ್ರೂ ಒಂದು ಟೆಂಪ್ರರಿ ಬ್ಲಾಕ್ನ ಪ್ಲೇಸ್ ಮಾಡಿ ಇಲ್ಲಿಂದ ಕಾಣಿಸ್ತಾರೆ. ನನ್ನ ಹತ್ರ ಟೆಂಪ್ರರಿ ಬ್ಲಾಕ್ಗೇನು ಕಮ್ಮಿ ಇಲ್ಲ, ಟೆಂಪ್ರರಿ ಬ್ಲಾಕ್ ಇದಿದೆ. ಆ್ಯಂಡ್ ಇದನ್ನು ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿದ ನಂತರ ಇಲ್ಲಿಂದ ಈ ಒಂದು ಇದೇನಿದೆ ಅಂದರೆ ಈ ಒಂದು ಜಾಗ ಏನಿದೆ ಇಲ್ಲಿಗೆ ನಾನು ಇದನ್ನು ಪ್ಲೇಸ್ ಮಾಡ್ಬೇಕತ್ತೆ. ಆ್ಯಂಡ್ ದೆನ್ ಇದನ್ನು ಏನು ಮಾಡ್ತೀನಿ, ಇಲ್ಲಿಂದ ರಿಮೂವ್ ಮಾಡ್ಕೊತೀನಿ. ಇದನ್ನೇ ಯಾಕೆ ಪ್ಲೇಸ್ ಮಾಡಿದೆ ಅಂದರೆ, ಒಂದೇದಾಗಿ ಇಲ್ಲಿಂದ ಯಾವುದೇ ರೀತಿಯಂಥ ಜೋಂಬಿ ಪೈಡ್ ಪಿಗ್ಮೆನ್ ಏನಿದೆ ನನಗೆ ಅಟ್ಯಾಕ್ ಮಾಡೋಕ್ಕಲ್ಲ. ಎರಡನೇದಾಗಿ ನಾನು ಇಲ್ಲಿಂದ ಎಕ್ಸ್ಪಿನ ಏನು ಮಾಡೋದು ಈಸಿಯಾಗಿ ಕಲೆಕ್ಟ್ ಮಾಡ್ಕೊಬೋದು. ಇದೇ ಕಾರಣಕ್ಕೆ ಆ ಒಂದು ಟ್ರ್ಯಾಪ್ ಡೋರ್ನ ಈ ರೀತಿಯಾಗಿ ಪ್ಲೇಸ್ ಮಾಡಿರೋಂಥದ್ದು. ಸೊ ಇಷ್ಟೇ ಮಾಡ್ಬೇಕಾಗಿರೋದು. ಅದು ಬಿಟ್ಟರೆ ನನಗೆ ಇಲ್ಲಿಂದ ಇನ್ನು ಮಾಡ್ಬೇಕಾಗಿರೋದೇನು ಅಂದರೆ, ಕೆಳಗಿಂದ ನಮ್ಮೊಂದು ಕಲೆಕ್ಷನ್ ಸಿಸ್ಟಮ್. ಕಲೆಕ್ಷನ್ ಸಿಸ್ಟಮ್ ಮಾಡೋದು ಕೂಡ ತುಂಬಾ ಈಸಿ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಇಲ್ಲಿ ನನ್ನ ಹತ್ರ ಹೋಪ್ಪರ್ ಇದೆ ಆ್ಯಂಡ್ ಮೈನ್ಕಾರ್ಟ್ ರೈಲ್ ಇದೆ, ಎಲ್ಲ ಇದೆ. ನನಗೆ ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ನಾನು ಹಿಡಿದು ಕಲೆಕ್ಷನ್ ಸಿಸ್ಟಮ್ನ ಮಾಡ್ಬೋದು. ಸಿಸ್ಟಮ್ನ ಈ ರೀತಿಯಾಗಿ ಬಿಲ್ಡ್ ಮಾಡ್ತೀನಿ ಅಂದರೆ, ಇಲ್ಲಿಂದ ಏನು ಮಾಡ್ತೀನಿ, ಇದ್ರ ಮೇಲೆ ಒಂದು ಹೋಪ್ಪರ್, ಸಿಂಗಲ್ ಹೋಪ್ಪರ್ ಸಾಕಾಗುತ್ತೆ. ಇವಾಗೇನು ನಾಲ್ಕು ಐದೈದು ಹೋಪ್ಪರ್ ಬೇಕಾಗಿಲ್ಲ ನಮಗೆ, ಇಲ್ಲಿಂದ ಒಂದು ಹೋಪ್ಪರ್. ಆ್ಯಂಡ್ ಇದ್ರ ಮೇಲೆ ಬರುತ್ತೆ ಏನಂದರೆ, ನಮ್ಮೊಂದು ಇಲ್ಲಿಂದ ಟೆಂಪ್ರರಿ ಬ್ಲಾಕ್ನ ಪ್ಲೇಸ್ ಮಾಡ್ಕೊತೀನಿ. ಇಲ್ಲಿಂದ ಬರುತ್ತೆ ನಮ್ಮ ಮೈನ್ ಕಾರ್ಟ್ ವಿತ್ ಹೋಪ್ಪರ್ ಏನಿದೆ ಅದು ಬರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಒಂದು ರೈಲ್ನ ಪ್ಲೇಸ್ ಮಾಡಬೇಕು. ಆ್ಯಂಡ್ ಅದಾಗಿದ ನಂತರ ಇಲ್ಲಿಂದ ಒಂದು ಮೈನ್ ಕಾರ್ಟ್ ವಿತ್ ಹೋಪ್ಪರ್ ಈ ರೀತಿಯಾಗಿ ಇದನ್ನು ಪ್ಲೇಸ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು. ಆ್ಯಂಡ್ ಇಲ್ಲಿಗೆ ಏನು ಮಾಡ್ಬೋದು, ನಾವು ಇವಾಗ ಬ್ಲಾಕ್ನ ಪ್ಲೇಸ್ ಮಾಡ್ಬೋದು. ನಮ್ಮ ಮೈನ್ ಕಾರ್ಟ್ ಆಚೆ ಈಚೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿಂದ ನಾವೇನು ಮಾಡೋದು, ಈ ಒಂದು ಬ್ಲಾಕ್ನ ಈ ರೀತಿಯಾಗಿ ಪ್ಲೇಸ್ ಮಾಡ್ಬೋದು. ಇದಾವಾಗ ಏನಾಗುತ್ತೆ, ಆಚೆ ಈಚೆ ಎಲ್ಲೂ ಅಲ್ಲಾಡಲ್ಲ, ಇದು ಹೀಗೆ ಇರುತ್ತೆ. ಆ್ಯಂಡ್ ನಮ್ಮ ಕಲೆಕ್ಷನ್ ಸಿಸ್ಟಮ್ ಇಲ್ಲಿಗೆ ರೆಡಿ ಆಯಿತು. ನಾವೇನು ಮಾಡೋದು, ಇಲ್ಲಿಂದ ಇದನ್ನು ಆ್ಯಕ್ಸೆಸ್ ಮಾಡ್ಬೋದು. ನನಗೆ ಒಂದು ಸಲ ಏನು ಮಾಡ್ತೀನಿ, ಇದನ್ನು ತೋರಿಸ್ತೀನಿ ಇಲ್ಲಿಂದ. ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ಇದನ್ನು ಕವರ್ ಮಾಡ್ಕೊತೀನಿ. ಆ್ಯಂಡ್ ಅದು ಬಿಟ್ಟರೆ ಇವಾಗ ಸದ್ಯಕ್ಕೇನು ಇಲ್ಲ, ಇಷ್ಟೇ ಇರುತ್ತೆ. ಉಳಿದಿರೋದು ನಮ್ಮ ಹೋಗೋ ಬರೋ ದಾರಿನೂ ಸರಿ ಮಾಡಿಲ್ಲ. ಎನಿವೇಸ್ ನೋ ಪ್ರಾಬ್ಲಮ್. ನಾನೇನು ಮಾಡ್ತೀನಿ ಇವಾಗ, ಇಲ್ಲಿಂದ ಸಿಂಪಲಾಗಿ ನನ್ನ ಗೇಮ್ ಮೋಡ್ ಏನಿದೆ, ಗೇಮ್ ಮೋಡ್ ಅಲ್ಲ, ಡಿಫಿಕಲ್ಟಿ ಏನಿದೆ ಇದನ್ನು ನಾರ್ಮಲಿಗೆ ಸೆಟ್ ಮಾಡ್ತೀನಿ. ಯಾಕಂದರೆ ನಾನು ಹಾರ್ಡಿಗೆ ಸೆಟ್ ಮಾಡ್ತೀನಿ ಅಂದರೆ ತುಂಬಾ ಹೆವಿ ಆಗಿರೋಂಥ ಜೊಂಬಿಪೈಡ್ ಪಿಗ್ಮೆನ್ ಏನಾಗುತ್ತೆ, ಇಲ್ಲಿ ಸ್ಪಾನ್ ಆಗುತ್ತೆ. ಅವಷ್ಟು ನನಗೆ ಬೇಕಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲಿಂದ ಕಾಣಿಸ್ತಿರ್ಬೋದು ಇವಾಗ ಬರೋದು ಸ್ಟಾರ್ಟ್ ಆಯಿತು. ಇವಾಗ ಇದನ್ನು ಆನ್ ಮಾಡ್ತೀನಿ, ಆನ್ ಮಾಡಿ ಬಿಟ್ಬಿಡ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿಂದ ಏನಾಗುತ್ತೆ, ಇವುಗಳು ಸಾಯೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕಾಣಿಸ್ತಿರ್ಬೋದು. ಆ್ಯಂಡ್ ಎಕ್ಸ್ ಪಿ ಬಗ್ಗೆ ಹೇಳಬೇಕು ಅಂದರೆ, ಎಕ್ಸ್ ಪಿ ನನ್ನ ಹತ್ರಕ್ಕೆ ಬಂದೇ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಕಾಣಿಸ್ತಿರ್ಬೋದು ಎಕ್ಸ್ ಪಿ ನನ್ನ ಹತ್ರಕ್ಕೆ ಬಂದೇ ಬರುತ್ತೆ. ಸ್ವಲ್ಪ ನನ್ನ ಹತ್ರ ಹೋಗಿದ್ರೆ ಇನ್ನೂ ಬೆಟ್ರ್ ಆಗುತ್ತೆ ಅನ್ಕೊತೀನಿ. ಓಕೆ
ಎಲ್ಲ ಕಾಣಿಸ್ತಾ ಇರೋದು ನಾನು ಇಲ್ಲಿ ಆರಾಮಾಗಿ ನಿಂತ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ನಾನು ಇಲ್ಲಿಂದ ಕೆಳಗೆ ಬರ್ತೀನಿ ಆ್ಯಂಡ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕಲೆಕ್ಷನ್ ಸಿಸ್ಟಮ್. ಆರಾಮಾಗಿ ಕೆಲಸ ಮಾಡುತ್ತೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಐಟಮ್ ಬರ್ತಾ ಇರುತ್ತೆ, ಐಟಮ್ ಏನಾಗುತ್ತೆ ಇದರೊಳಗೆ ಹೋಗ್ತಾ ಇರುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಜಾಸ್ತಿ ಬೇಕು ಅಂತ ಇದ್ದರೆ ನಾವೇನು ಮಾಡಿದ್ರೆ ಇಲ್ಲಿಂದ ಲೂಟಿಂಗ್ 3 ಸ್ವಾಡ್ ಏನಿದೆ ಇದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿಗೆ ನಿಂತ್ಕೊಬೋದು. ಅಂದರೆ ನಾವು ಸ್ವಾಡ್ದ ಹೆಲ್ತ್ ಕಮ್ಮಿ ಆಗೋಲ್ಲ, ಏನೂ ಕಮ್ಮಿ ಆಗೋಲ್ಲ, ಯಾಕಂದರೆ ನಾವು ಸ್ವಾಡ್ನ ಯೂಸೇ ಮಾಡೋಲ್ಲ ಅದರಿಂದಾಗಿ. ಆ್ಯಂಡ್ ಇಲ್ಲಿ ನಮ್ಮೊಂದು ಈ ಒಂದು ಫಾರ್ಮ್ ಏನಿದೆ ಆರಾಮಾಗಿ ಕೆಲಸ ಮಾಡುತ್ತೆ. ನಾನು ನೆಕ್ಸ್ಟ್ ಲೆವೆಲ್ ಕೂಡ ನೀವು ನೋಡ್ಬೋದು, 38 ಆಯಿತು. ಇದರ್ತಾಗಿ ನನಗೆ XP ಸಿಗ್ತಾ ಇರುತ್ತೆ ಆ್ಯಂಡ್ ಲೂಟ್ ಕೂಡ ಡ್ರಾಪ್ ಆಗುತ್ತೆ. ಲೂಟಿಂಗ್ 3 ನೀವು ಕೈಯಲ್ಲಿ ಹಿಡಿತೀರಾ ಅಂದರೆ ನಿಮಗೇನಾಗುತ್ತೆ ಇಲ್ಲಿಂದ ಲೂಟ್ ಕೂಡ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದಾಯಿತು, ಇವಾಗ ಇಲ್ಲಿಂದ ಕಾಣಿಸ್ಬೋದು ತುಂಬಾ ಜಾಸ್ತಿ ಸೌಂಡ್ ಆಗ್ತಾ ಇದೆ. ಯಾಕಂದರೆ ಒಂದನೇದಾಗಿ ನಮ್ಮ ಕ್ರಿಸ್ಟಿಯನ್ ಸೌಂಡ್ ಆ್ಯಂಡ್ ಎರಡನೇದಾಗಿ ಇದ್ರ ಸೌಂಡ್, ಇದಕ್ಕೊಂದಕ್ಕೆ ಏನಾಗಿದೆ ನನಗೆ ಗೊತ್ತಿಲ್ಲ. ಓಕೆ, ಕೆಲಸ ಮುಗೀತು. ಒಂದರಿಂದ ಎರಡು ರೌಂಡ್ ಸತ್ತೋಗ್ಬಿಡುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾರ್ಮಲಾಗಿ ಹೊಡಿತೀರಾ ಅಂದರೆ ನಾರ್ಮಲ್ ಆಗಿನೂ ಹಿಟ್ ಮಾಡ್ಬೋದು ನೀವು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಅವುಗಳು ಫಿಟ್ ಮಾಡಲ್ಲ. ಇದೊಂದು ಇಲ್ಲಿಂದ ಇದೇ ಒಂದು ಒಳ್ಳೆ ಮಾತಿದ್ರಲ್ಲಿ ಏನಂದರೆ ನೀವು ಈ ರೀತಿಯಾಗಿ ನಿಂತ್ಕೊಬೋದು, XP ಆರಾಮಾಗಿ ಕಲೆಕ್ಟ್ ಮಾಡ್ಬೋದು. AFK ಇರ್ಬೋದು, XP ಏನು ಪ್ರಾಬ್ಲಮ್ ಇಲ್ಲ, ಅವುಗಳು ನಿಮಗೆ ಹಿಟ್ ಮಾಡಲ್ಲ, ಹಿಟ್ ಮಾಡೋಕ್ಕಾಗಲ್ಲ. ಸೊ ಇದಾಯ್ತು, ಇವಾಗ ನಮ್ಮೊಂದು ಟ್ರೈಡೆಂಟ್ ಕಿಲ್ಲರ್ ಅಂದರೆ ಆಟೋಮೆಟಿಕ್ ಟ್ರೈಡೆಂಟ್ ಕಿಲ್ಲರ್ ಇಲ್ಲಿಂದ ನಿಮ್ಮದು ಆಟೋಮೆಟಿಕ್ ಕೆಲಸ ಆಗುತ್ತೆ. ಇವಾಗ ಸದ್ಯಕ್ಕೆ ಏನು ಮಾಡ್ತೀನಿ ನಾನು ಇದನ್ನು ಇಲ್ಲಿಂದ ಸ್ವಲ್ಪ ಸ್ಟಾಪ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ ಇಲ್ಲಿಂದ ಪೀಸ್ಫುಲ್ಲಿಗೆ ಸೆಟ್ ಮಾಡ್ಕೊತೀನಿ, ಯಾಕಂದರೆ ಇನ್ನೂ ಕೂಡ ಕೆಲಸ ಮಾಡೋದಿದೆ. ಓಕೆ, ಅಂದರೆ ನಮ್ಮ ಈ ಒಂದು ಟ್ರ್ಯಾಪ್ ಡೋರ್ಗೆ ತಲೆ ಕೆಟ್ಟಿದೆ, ಕಾಣಿಸ್ತಿರ್ಬೋದು. ಟ್ರ್ಯಾಪ್ ಡೋರ್ ಕೂಡ ಇದ್ರ ಜೊತೆಗೆ ಏನಾಗುತ್ತೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಐ ಡೋಂಟ್ ನೋ ವೈ. ಆ್ಯಂಡ್ ಸದ್ಯಕ್ಕೆ ಇವಾಗ ಮಾಡ್ಬೇಕಾದ್ರದ್ದೇನು ಅಂದರೆ ಇದರದ್ದು ಈ ರೀತಿಯಾಗಿ. ಓಕೆ, ಐ ಥಿಂಕ್ ಇದು ಇನ್ನೊಂದ್ಸಲ ಆ ಥರ ಆಗಲ್ಲ ಅನ್ಕೊಂತೀನಿ. ಲೆಟ್ಸ್ ಸೀ, ಒಂದ್ಸಲ ಚೆಕ್ ಮಾಡಿ ನೋಡೋಣ. ಓಕೆ ಓಕೆ, ಕ್ಲೋಸ್ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಕ್ಲೋಸ್ ಆದರೂ ಓಕೆ ನಡೆಯುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಈ ರೀತಿಯಾಗಿದ್ದರೆ ಆಯಿತು ನಮಗೆ ಅಷ್ಟೇ. ಓಕೆ, ಇಲ್ಲಿ ಬಂದರೂ ಕೂಡ XP ಕಲೆಕ್ಟ್ ಆಯಿತು, 39 ಲೆವೆಲ್ಸ್ ಆಯಿತು. ಓಕೆ, ಇಲ್ಲಿಂದ ಕಾಣಿಸ್ಬೋದು ಇವಾಗ ನಮ್ಮದು ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂದರೆ ಒಂದೇದಾಗಿ ಗೋಲ್ಡ್ ಸ್ವಾಡ್ ಏನಿದೆ ಇಲ್ಲಿ ಕಾಣಿಸ್ಬೋದು, ಹೆವಿಯಾಗಿ ಗೋಲ್ಡ್ ಸ್ವಾಡ್ ಬರ್ತಾ ಇದೆ. ಇವಾಗ ನಮ್ಮ ಐಟಮ್ಸ್ ಏನಾಗಲ್ಲ, ಆಚೆ ಈಚೆ ಬೀಳಲ್ಲ, ಏನಾದರೂ ಕೂಡ ಕಲೆಕ್ಷನ್ ಸಿಸ್ಟಮ್ಗೆ ಬರುತ್ತೆ ಆ್ಯಂಡ್ ಆರಾಮಾಗಿ ಕಲೆಕ್ಟ್ ಆಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಒಂದ್ಸಲ ನಾನು ನಿಮಗೆ ಮೇಲಿಂದನೂ ತೋರಿಸ್ತೀನಿ, ಅಂದರೆ ಇಲ್ಲಿಂದನೂ ನೀವು ನೋಡ್ಬೋದು. ಇಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಂತ ಐಟಮ್ ಏನಾಗಲ್ಲ, ಇಲ್ಲಿ ನೋಡೋದಕ್ಕೆ ಸಿಗಲ್ಲ. ನಾನು ಏನು ಮಾಡ್ತೀನಿ ಇದನ್ನು ಆಫ್ ಮಾಡ್ತೀನಿ. ಓಕೆ, ಆಫ್ ಆಗಪ್ಪ. ನೀವು ಹೆವಿಯಾಗಿ ನಿಮ್ಮ ಐಟಮ್ಸ್ ಏನಾಗುತ್ತೆ ಇಲ್ಲಿಂದ ಲಾಸ್ ಆಗುತ್ತೆ ಅಂದರೆ, ಯಾಕಂದರೆ ನಿಮ್ಗೆ ಇಲ್ಲಿಂದ ಗೊತ್ತಿರ್ಬೋದು ಗೋಲ್ಡನ್ ಸ್ವಾಡ್ ಯೂಸ್ ಆಗುತ್ತೆ ಅದರಿಂದಾಗಿ. ಸೊ ಹೆವಿ ನಿಮ್ಮ ಒಂದು ಕಲೆಕ್ಷನ್ ಸಿಸ್ಟಮ್ನಲ್ಲಿ ಐಟಮ್ ಏನಾಗುತ್ತೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂದರೆ ನಿಮ್ಮ ಐಟಮ್ ಲಾಸ್ ಆಗದೆ ಇರೋ ಥರ ನೋಡ್ಕೊಬೇಕು ಅಂದರೆ ನಿಮಗೆ ಇಲ್ಲಿಂದ ಸ್ವಲ್ಪ ಏನು ಮಾಡ್ಬೇಕಾಗತ್ತೆ, ಇದನ್ನು ಒಂದು ಆಟೋಮೆಟಿಕ್ ಸಾರ್ಟಿಂಗ್ ಸಿಸ್ಟಮ್ನ ಮಾಡ್ಬೇಕಾಗತ್ತೆ, ಅದಕ್ಕೋಸ್ಕರ ಕೆಲವೊಂದು ಐಟಮ್ ಬೇಕು. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಇಲ್ಲಿಂದ ಎರಡು ಚೆಸ್ಟ್ನ ಮಾಡ್ಕೊತೀನಿ. ಓಕೆ, ಆಲ್ರೆಡಿ ನನ್ನ ಹತ್ರ ಇದೆ, ಪ್ಲ್ಯಾಂಕ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಏನೇನು ಐಟಮ್ ಇದೆ ಇದೇನೇನು ಮಾಡ್ತೀನಿ ಇಲ್ಲೇ ಇಟ್ಬಿಡ್ತೀನಿ ಸದ್ಯಕ್ಕೆ ನನಗೆ ಯೂಸ್ ಇಲ್ದಿರೋಂಥ ಐಟಮ್. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಮಾಡೋದಕ್ಕಿಂತ ಮೊದಲು ಒಂದು ಕೆಲಸ ಮಾಡ್ತೀನಿ, ಅದೇನೆಂದರೆ ನಮ್ಮ ಹತ್ರ ಒಂದು ಬೆಕ್ಕಿನ ಮರಿ ಇದೆ, ಇದಕ್ಕೊಂದು ನಾಮಕರಣ ಮಾಡೋಣ. ಯಾಕಂದರೆ ನನ್ನ ಹತ್ರ ನೇಮ್ ಟ್ಯಾಗ್ ಇದೆ, ಹೇಗಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದರಿಂದಾಗಿ ನಾವು ಈಸಿಯಾಗಿ ನಾಮಕರಣ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನನಗೆ ಇಷ್ಟ ಆಗಿರೋಂಥ ಒಂದು ಹೆಸರಿದೆ, ಅದನ್ನು ಇಲ್ಲಿಂದ ಏನು ಮಾಡ್ತೀನಿ ಈ ಒಂದು ಬೆಕ್ಕಿನ ಮರಿಗೆ ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಆ್ಯನ್ವಿಲ್ ಅದು ಇದು ಎಲ್ಲನೂ ಮನೆ ಒಳಗೆ ಇದೆ. ಓಕೆ, ನನಗೆ ಇಷ್ಟ ಆಗಿರೋ ಹೆಸರು ಯಾವುದು ಅಂದರೆ ನಾನು ಏನು ಮಾಡ್ತೀನಿ ಇದನ್ನ ಇಲ್ಲಿಂದ ರಿಮೂವ್ ಮಾಡ್ತೀನಿ. ಆ್ಯಂಡ್ ನನಗೆ ಇಷ್ಟ ಆಗಿರೋ ಹೆಸರು ಇಲ್ಲಿಂದ ಕಾಣಿಸಿರ್ಬೋದು ಲೂನಾ ಅನ್ನೋದು. ಕಮೆಂಟ್ನಲ್ಲಿ ಯಾರೋ ಸಜೆಸ್ಟ್ ಮಾಡಿರೋ ಹೆಸರು, ಈ ಒಂದು ಹೆಸರನ್ನ ಏನು ಮಾಡ್ತಾ ಇದ್ದೀನಿ ನಮ್ಮ ಬೆಕ್ಕಿನ ಮರಿಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಹೇಳಬೇಕು ಅಂದರೆ ಓಕೆ ತಾಳಪ್ಪ ನಿನಗೆ ಹೆಸರಾಯಿತು. ಆ್ಯಂಡ್ ಇನ್ನೇನು ಅಂದರೆ ನಿಮಗೆ ಇಲ್ಲಿಂದ ಚೇಂಜಸ್ ಕಾಣಿಸಿರ್ಬೋದು. ಓಕೆ ಓಕೆ, ಕತ್ಲು ಅಂದರೆ ಬೆಳಕು ಹರಿತು, ಇಟ್ಸ್ ಓಕೆ. ಇಲ್ಲಿಂದ ಸ್ವಲ್ಪ ಚೇಂಜಸ್ ಕಾಣಿಸಿರ್ಬೋದು. ಇದರಲ್ಲಿ ನಾನು ಏನು ಮಾಡಿದ್ದೆ ಅನಿಮಲ್ಸ್ನ ಇಡೋದು ಅಂತ ಯೋಚನೆ ಮಾಡಿದ್ದೆ, ಬಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ, ಮುಂದಕ್ಕೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ನಾನು ಏನನ್ನು ಇಡ್ತೀನಿ ಅನ್ನೋದು. ಬಟ್ ಇವಾಗ ಸದ್ಯಕ್ಕೆ ನಮಗೇನು ಬೇಕು ಕಂಪ್ಯಾರಿಟರ್ ಅದು ಇದು ಏನೇನು ಬೇಕು ಅದನ್ನು ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳೋಣ. ಇಲ್ಲಿಂದ ಕಂಪ್ಯಾರಿಟರ್ ಬೇಕು, ಅದನ್ನ ಇವಾಗ ಸದ್ಯಕ್ಕೆ ಎತ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟು ಐಟಮ್ ಸಾಕಾಗುತ್ತೆ ಅನ್ಕೊಂತೀನಿ. ಆ್ಯಂಡ್ ಚೆಸ್ಟ್ ಅದು ಇದೇನೇನು ಬೇಕು ಅದನ್ನೇನು ಮಾಡೋಣ, ಕೆಳಗೇ ಕ್ರಾಫ್ಟ್ ಮಾಡೋಣ. ಯಾಕಂದರೆ ನಂತರ ಕೆಳಗೇ ವುಡ್ ಪ್ಲ್ಯಾಂಕ್ ಅದು ಇದು ಎಲ್ಲನೂ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದನ್ನೇನು ಬೇಕು ಅಂತ ಇದನ್ನ ಇಲ್ಲಿಂದ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಗೋಲ್ಡ್ ಫಾರ್ಮ್ ಏನಿದೆ ಇದನ್ನು ಈಚೆಯಿಂದ ಕವರ್ ಮಾಡಬೇಕು ಅಂತ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡೋಣ, ಕವರ್ ಯಾವ ರೀತಿ ಮಾಡಬೇಕು ಏನು ಎತ್ತ ಅನ್ನೋದು. ಇವಾಗ ಸದ್ಯಕ್ಕೆ ನಾವು ಇಲ್ಲಿಂದ ಹೋಗೋಣ ಕೆಳಗೆ. ಆ್ಯಂಡ್ ಐ ಹೋಪ್ ಕೆಳಗಿಂದ ನಮ್ಮ ಹತ್ರ ರೋಟನ್ ಫ್ಲೇಶ್ ಅದು ಇದು ಅವೈಲೇಬಲ್ ಇರ್ಬೋದು, ಯಾಕಂದರೆ
ಸಾರ್ಟಿಂಗ್ ಸಿಸ್ಟಮ್ನಲ್ಲಿ ಸ್ವಲ್ಪ ಐಟಮ್ಸ್ ಏನಾದರೆ ನಮಗೆ ಮೊದಲೇ ಬೇಕಾಗುತ್ತೆ ಸಾರ್ಟಿಂಗ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ. ಯಾಕಂದರೆ ಯಾವುದೇ ಒಂದು ಮೆಷಿನಿಗೆ ಕೆಲಸ ಮಾಡಬೇಕು ಅಂದರೆ ಹೇಳ್ಬೇಕಲ್ಲ ಇಂಥ ಕೆಲಸನೇ ಮಾಡಬೇಕು, ಇಂಥದ್ದನ್ನೇ ಆಯ್ಕೆ ಮಾಡಬೇಕು, ಇಂಥದ್ದನ್ನೇ ಬಿಡಬೇಕು ಅನ್ನೋದು. ಅದಕ್ಕೋಸ್ಕರ ಬೇಕಾಗುತ್ತೆ. ಆ್ಯಂಡ್ ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ, ಆ್ಯಂಡ್ ಇಲ್ಲಿಂದ ಚೆಕ್ ಮಾಡೋಣ ನಮ್ಮ ಹತ್ರ ಅಂದರೆ ನಾನು ಈ ಐಟಮ್ ಇದರಲ್ಲಿ ಓಕೆ ರೋಟನ್ ಫ್ಲಶ್ ಇದೆ, ಎಲ್ಲನೂ ಇದೆ. ಗೋಲ್ಡ್ ನಾನು ಎತ್ಕೊಂಬಂದಿದ್ದೀನಿ ಸ್ವಲ್ಪ, ನನ್ನ ಹತ್ರ ಏನಿತ್ತು ಅದನ್ನು ಎತ್ಕೊಂಬಂದಿದ್ದೀನಿ. ಇವಾಗಿಲ್ಲ ನನ್ನ ಹತ್ರ ಎಷ್ಟಿದೆ, 9 ಹೋಪರ್ ಇದೆ, ಬಟ್ 9 ಹೋಪರ್ ಸಾಕಾಗಲ್ಲ, ಸ್ವಲ್ಪ ಇಲ್ಲಿಂದ ಚೆಸ್ಟ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಚೆಸ್ಟ್ ಮಾಡ್ಕೊಂಡು ಇಲ್ಲಿಂದ ಏನು ಮಾಡೋಣ, ಐ ಥಿಂಕ್ ಚೆಸ್ಟ್ ಇಲ್ಲಿಂದ ಕಮ್ಮಿ ಆಗುತ್ತೆ. ಇದೀನಿ 1 ಲೆವೆಲ್ ಮೇಲೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಇವಾಗ ಅದೇ ಒಂದು ಪ್ರೊಸೆಸ್ನ ರಿಪೀಟ್ ಮಾಡ್ಕೊಳ್ಳಿ. ಅಂದರೆ ಸಿಂಪಲ್ ಆಗಿ ಇಲ್ಲಿಂದ 3 ಹೋಪರ್, ಅಂದರೆ ಡಬಲ್ ಚೆಸ್ಟ್ ಆಗಿದ್ದ ನಂತರ 3 ಹೋಪರ್ ಅದಾಗಿದ್ದ ನಂತರ ಇಲ್ಲಿಂದ ನಿಮ್ಮ ಒಂದು ಬ್ಲಾಕ್ ಅಂದರೆ ಬಿಲ್ಡಿಂಗ್ ಬ್ಲಾಕ್ ಏನಿದೆ ಅದು ಅದರ ಮೇಲೆ ಕಂಪ್ಯಾರೇಟರ್ ಇಲ್ಲಿ ಕಾಣುತ್ತಿರ್ಬೋದು, ರೆಡ್ ಸ್ಟೋನ್ ಕಂಪ್ಯಾರೇಟರ್ ಈ ರೀತಿಯಾಗಿ ರೆಡ್ ಸ್ಟೋನ್ ಕಂಪ್ಯಾರೇಟರ್ ಅದ್ರ ಮೇಲೆ ಮತ್ತೆ 3 ಹೋಪರ್ ಇಲ್ಲಿಂದ ಅಂದರೆ ಕ್ರೌಚ್ ಆಗಿ ಆ್ಯಂಡ್ ಇದಕ್ಕೆ ಟ್ಯಾಪ್ ಮಾಡಿ ಈ ರೀತಿಯಾಗಿ ಆಗಿದಂತರ ಅಂದರೆ ಇದ್ರ ಫನಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಕಂಪ್ಯಾರೇಟರ್ ಕಡೆಗಿರ್ಬೇಕು, ಮೇಲ್ಗಡೆ ಇರೋ ಚೇನ್ ಏನಿದೆ ಅಂದರೆ ನಿಮ್ಮ ಹೋಪರ್ ಏನಿದೆ ಅದರದ್ದು. ಆ್ಯಂಡ್ ದೆನ್ ಇಲ್ಲಿಂದ ಎತ್ಕೊಳ್ಳಿ, ನಿಮ್ಮೊಂದು ರಿಪೀಟರ್ ಇಲ್ಲಿ ಪ್ಲೇಸ್ ಮಾಡಿ 1 2 3 ಆ್ಯಂಡ್ 1 2 3 ಪ್ಲೇಸ್ ಮಾಡಿದ ನಂತರ ಇಲ್ಲಿಂದ ಪ್ಲೇಸ್ ಮಾಡ್ಕೊಳ್ಳಿ 3 ಬ್ಲಾಕ್ನ ಈ ರೀತಿಯಾಗಿ. ಯಾಕಂದರೆ ಇದರಲ್ಲಿ ಬರುತ್ತೆ ರೆಡ್ ಸ್ಟೋನ್ ಟಾರ್ಚ್, ಇಲ್ಲಿಂದ ರೆಡ್ ಸ್ಟೋನ್ ಟಾರ್ಚ್ನ ಎತ್ಕೊಳ್ಳಿ. ಆ್ಯಂಡ್ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ನಿಮ್ಮ ರೆಡ್ ಸ್ಟೋನ್ ಟಾರ್ಚ್ನ 1 2 3 ಪ್ಲೇಸ್ ಮಾಡಿ. ರೆಡ್ ಸ್ಟೋನ್ ಟಾರ್ಚ್ ಮೇಲೆ ಬರುತ್ತೆ ನಿಮ್ಮ ಗ್ಲಾಸ್ ಬ್ಲಾಕ್, 3 ಗ್ಲಾಸ್ ಬ್ಲಾಕ್ ಇಲ್ಲಿಂದ ಟಾರ್ಚ್ ಮೇಲೆ ಟ್ಯಾಪ್ ಮಾಡಿ ಪ್ಲೇಸ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿಂದ ಬರುತ್ತೆ 3 ಇಲ್ಲಿಂದ ಈ ರೀತಿಯಾಗಿರೋಂಥ ನಿಮ್ಮ ಅಂದರೆ ನಾರ್ಮಲ್ ಬ್ಲಾಕ್ ಅದಾಗಿದ ನಂತರ ಮೇಲ್ಗಡೆ ಬರುತ್ತೆ ನಿಮ್ಮೊಂದು ಏನಿದೆ ರೆಡ್ ಸ್ಟೋನ್ ಡಸ್ಟ್. ರೆಡ್ ಸ್ಟೋನ್ ಡಸ್ಟ್ ಇಲ್ಲಿಂದ ಬಂದ ನಂತರ ಇದನ್ನು ಏನು ಮಾಡಿ ಇಲ್ಲಿಂದ ಇಳಿಸ್ಕೊಳ್ಳಿ ಕೆಳಗೆ ಈ ರೀತಿಯಾಗಿ 1 2 3 ಆ್ಯಂಡ್ 1 2 ಆ್ಯಂಡ್ 3 ಇಲ್ಲಿಂದ ಇಷ್ಟೇ ಮಾಡ್ಬೇಕಾರದು ನಿಮ್ಮ ಸಾರ್ಟಿಂಗ್ ಸಿಸ್ಟಮ್ ಇಲ್ಲಿಂದ ರೆಡಿ ಆಯಿತು. ಆಲ್ಮೋಸ್ಟ್ ರೆಡಿನೇ ಆಯಿತು, ಏನೂ ಕೂಡ ಇಲ್ಲ ಇದರಲ್ಲಿ, ಅಂದರೆ ಜಾಸ್ತಿಯಾಗಿ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ. ಇಲ್ಲಿಂದ ಇವಾಗ ಮಾಡಬೇಕಾಗಿರೋದೇನು ಅಂದರೆ ನಿಮಗೆ ಒಂದು ಅಂದರೆ ಎಕ್ಸ್ಟ್ರಾ ಒಂದು ಜಾಗನ ಇಲ್ಲಿಂದ ತೆಗಿಬೇಕಾಗತ್ತೆ. ನಾನು ಏನು ಮಾಡ್ತೀನಿ ಇದನ್ನು ಕೂಡ ಇಲ್ಲಿಂದ ಫಟಾಫಟ್ ಕ್ಲೀನ್ ಮಾಡ್ಕೊಂತೀನಿ. ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಿದ್ದೀನಿ ಅಂತ ಇದನ್ನು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ. ಸರಿ, ಬ್ಲಾಕ್ನ ಇಲ್ಲಿ ಪ್ಲೇಸ್ ಮಾಡಿ. ಆ್ಯಂಡ್ ದೆನ್ ನೀವೇನು ಮಾಡಿದ್ರ ಮೇಲೆ ಚೆಸ್ಟ್ನ ಪ್ಲೇಸ್ ಮಾಡ್ಬೋದು. ಯಾಕಂದರೆ ಇದು ನಿಮ್ಮ ಒಂದು ಕೆಲಸ ಮಾಡುತ್ತೆ ಏನಂದರೆ ಒಂದು ಟೆಂಪ್ರರಿ ಬ್ಲಾಕ್ನ ನೀವು ಇಲ್ಲಿಂದ ರಿಮೂವ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ರಿಮೂವ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ ಕೆಳಗಿಂದ ಒಂದು ಹೋಪರ್ನ ನೀವು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡ್ಕೊಂಡು ನಿಮ್ಮೊಂದು ಫರ್ನಾನ್ಸ್ ಸಿಸ್ಟಮ್ ಏನಿದೆ ಅಂದರೆ ಫರ್ನಾನ್ಸ್ ಏನಿದೆ ಅದನ್ನು ನೀವೇನು ಮಾಡಿದ ಇಲ್ಲಿಂದ ಮಾಡ್ಕೊಬೋದು. ಯಾಕಂದರೆ ಇದರಲ್ಲಿ ನಿಮ್ಮ ಎಕ್ಸ್ಟ್ರಾ ಐಟಮ್ ಏನಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇದರಲ್ಲಿ ಎಕ್ಸ್ಟ್ರಾ ಐಟಮ್ ಏನಂದರೆ ನಿಮಗೆ ಸ್ವಾಡ್ ನೋಡೋದಕ್ಕೆ ಸಿಗುತ್ತೆ ಅದು ಬರುತ್ತೆ. ಅದಾಗಿದ್ದಂತರ ಇಲ್ಲಿಂದ ಮಾಡ್ಬೇಕಾದೇನು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಸಾರಿ ಇಲ್ಲಿಂದ ಈ ರೀತಿ ಆಗಲ್ಲ. ಹಾಂ, ಬಟ್ ಒಂದು ಮಾತೇನು ಬಿಟ್ಕೊಳ್ಳಿ, ಅದನ್ನೆಲ್ಲ ಮಾಡೋದಕ್ಕಿಂತ ಮೊದಲು ಈ ಒಂದು ಐಟಮ್ ಏನಿದೆ ಅಂದರೆ ನಿಮ್ಮ ಐಟಮ್ ಏನಿದೆ ಮೇನ್ ಆಗಿರೋಂಥ ಐಟಮ್ ಅದನ್ನು ಎತ್ಕೊಳ್ಳಿ. ಇಲ್ಲಿಂದ ಫಸ್ಟ್ ಆಫ್ ಆಲ್ ಇದು ನಿಮಗೆ ಬೇಕು ಎಷ್ಟಂದರೆ 41 ರೋಟನ್ ಫ್ಲ್ಯಾಶ್. ಆ್ಯಂಡ್ ನಾನು ಏನು ಮಾಡ್ತೀನಿ ಉಳಿದಿರೋದನ್ನು ಇದರಲ್ಲೇ ಇಡ್ತೀನಿ. ಅದಾಗಿದ್ದಂತರ ನಿಮಗೆ ಬೇಕು ಇಲ್ಲಿಂದ 41 ಗೋಲ್ಡ್, ಅಂದರೆ ಯಾಕಂದರೆ ಇದರಲ್ಲಿ 3 ಐಟಮ್ ನಿಮಗೆ ಸಿಕ್ಕೇ ಸಿಗುತ್ತೆ, ಅದರಿಂದಾಗಿ ಗೋಲ್ಡ್ ಕೂಡ ಬೇಕಾಗುತ್ತೆ. ಓಕೆ, 41 ಗೋಲ್ಡ್ನ ಎತ್ಕೊಂಡಿದ್ದಾಯಿತು. ಅದಾಗಿದ್ದಂತರ ನಿಮಗೆ ಬೇಕು ಇಲ್ಲಿಂದ 41 ಗೋಲ್ಡ್ ನಗೆಟ್. ಓಕೆ, ಈ 3 ಐಟಮ್ನ ಎತ್ಕೊಳ್ಳಿ. ಅದಾಗಿದ್ದರೆ ನಿಮಗೆ ಇಲ್ಲಿಂದ ಸ್ವಲ್ಪ ಟೆಂಪ್ರರಿ ಬ್ಲಾಕ್ ಬೇಕಾಗುತ್ತೆ ಅಂದರೆ ನೀವೇನು ಮಾಡೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಡರ್ಟ್ ಏನಿದೆ ಡರ್ಟ್ನ ಯೂಸ್ ಮಾಡ್ಬೋದು. ಬಟ್ ನನ್ನ ಡರ್ಟ್ ಐ ಥಿಂಕ್ ಮೇಲೆ ಇದೆ, ಇಲ್ಲಿಂದ ಆ್ಯಕ್ಸೆಸ್ ಆಗುತ್ತೆ ಅಂದರೆ ಓಕೆ ಓಕೆ ಇಲ್ಲಿದೆ. ಇಲ್ಲಿಂದ ಇವಾಗ ನೀವು ಮಾಡ್ಬೇಕಾದೇನು ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಈ ಮಿಡ್ಲದ್ದೇನಿದೆ ಅಂದರೆ ಈ ಮಿಡ್ಲದ್ದು ಅಂದರೆ ಕಂಪಾರೇಟಿವ್ ಏನು ಕೊಟ್ಟಿದ್ದೀರಾ ಅದರಲ್ಲಿ ನಿಮಗೆ ಫಸ್ಟ್ ಇದರಲ್ಲಿ ಯಾವುದು ಬೇಕು ಅದನ್ನು ಏನು ಮಾಡಿ ಇಲ್ಲಿಂದ ಪ್ಲೇಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಡರ್ಟ್ನ ಏನ್ಬೇಕು, ಫಸ್ಟಿಗೆ 4 ಡರ್ಟ್ನ ಪ್ಲೇಸ್ ಮಾಡಬೇಕು ಇಲ್ಲಿಂದ ಈ ರೀತಿಯಾಗಿ 4 ಡರ್ಟ್. ಅದಾಗಿದ್ದಂತರ ನಾನು ಏನು ಮಾಡ್ತೀನಿ ಗೋಲ್ಡ್ನ ಪ್ಲೇಸ್ ಮಾಡ್ತೀನಿ. ಯಾಕಂದರೆ ಇದು ಗೋಲ್ಡ್ನ ಏನು ಮಾಡುತ್ತೆ ಫಿಲ್ಟರ್ ಮಾಡುತ್ತೆ. ಅದಾಗಿದ್ದಂತ ನನಗೆ ಇಲ್ಲಿಂದ 4 ಇದನ್ನು ತಗೊಂತೀನಿ ನಾನು. ಓಕೆ, 4 ಡರ್ಟ್ ಇಲ್ಲಿ ಪ್ಲೇಸ್ ಮಾಡ್ತೀನಿ, ಗೋಲ್ಡನ್ ನಗೆಟ್ನ ತಗೊಂತೀನಿ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಅದಾಗಿದ್ದರ ಲಾಸ್ಟ್ ಅದರಲ್ಲಿ ಕೊನೆಯದರಲ್ಲಿ ಅಂದರೆ ಕೊನೆಯದರಲ್ಲಿ ನನಗೆ ಬೇಕು ಇಲ್ಲಿಂದ ಏನಂದರೆ ರೋಟನ್ ಫ್ಲ್ಯಾಶ್, ಇದನ್ನು ಪ್ಲೇಸ್ ಮಾಡಿದ್ದಾಯಿತು. ಆ್ಯಂಡ್ ಇಲ್ಲಿಂದ ಇವಾಗ ನನಗೆ ಸ್ವಲ್ಪ ಅಂದರೆ ಒಂದೊಂದು ಐಟಮ್ ಬೇಕು, 3 ಒಂದೊಂದು ಬೇಕು, ಒಂದಿದು ಆ್ಯಂಡ್ ಒಂದಿದು, ಅದಾಗಿದ್ದ ನಂತರ ಒಂದಿದು, 2 ಬೇಕಾಗಿಲ್ಲ, ಒಂದೇ ಬೇಕಾಗಿರೋದು. ಓಕೆ, ಇವಾಗ ಇದರಲ್ಲಿ ನೋಡ್ಕೊಳ್ಳಿ ನೀವು ಯಾವುದರಲ್ಲಿ ಏನನ್ನು ಇಟ್ಟಿದ್ದೀರಿ. ನಾನು ಇದರಲ್ಲಿ ಗೋಲ್ಡ್ ಇಟ್ಟಿದ್ದೀನಿ, ಇದರಲ್ಲಿ ನಾನು ಗೋಲ್ಡ್ನೇ ಪ್ಲೇಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ನಗೆಟ್ ಇಟ್ಟಿದ್ದೀನಿ, ಇದರಲ್ಲಿ ನಗೆಟ್ನೇ ಪ್ಲೇಸ್ ಮಾಡಬೇಕು, ಕಾಣಿಸ್ತಿರ್ಬೋದು.
ಓಕೆ, ಸಿಂಗಲ್ ಸಿಂಗಲ್ ಐಟಮ್ನ ಪ್ಲೇಸ್ ಮಾಡ್ಬೇಕಾಗಿರೋದು. ಇದರಲ್ಲಿ ನಾನು ರೋಟನ್ ಫ್ಲೇಶ್ ಇಟ್ಟಿದ್ದೀನಿ, ಆದರೆ ನನಗೆ ಇದರಲ್ಲಿ ರೋಟನ್ ಫ್ಲೇಶ್ನ ಏನ್ಬೇಕು ಪ್ಲೇಸ್ ಮಾಡಬೇಕು. ಅದಾಗಿಂತ ನೀವೇನ್ಬಿಡೋದು, ಇಲ್ಲಿಂದ ನಿಮ್ಮೊಂದು ಚೆಸ್ಟ್ ಏನಿದೆ, ಸಾರಿ ಹಾಪರ್ ಏನಿದೆ, ಇದನ್ನು ಈ ರೀತಿಯಾಗಿ ಈ ಒಂದು ಚೆಸ್ಟ್ಗೆ ಬರೋ ಥರ ಏನ್ಬಿಡೋದು ಕನೆಕ್ಟ್ ಮಾಡ್ಬೋದು. ಲೆಟ್ಸ್ ಸಿ, ನಮ್ಮ ಕಂಪ್ಯಾರೇಟರಿಂದ ಕಾಣಿಸ್ಬೋದು, ನಮ್ಮ ಕಂಪ್ಯಾರೇಟರ್ ಏನಿದೆ ಚಾಲು ಆಗಿದೆ, ಆ್ಯಂಡ್ ರೆಡ್ ಸ್ಟೋನ್ ಸಿಗ್ನಲ್ ಕೂಡ ಚಾಲು ಆಗಿದೆ. ಐ ಹೋಪ್ ಇಲ್ಲಿಂದ ನಮ್ಮೊಂದು ಸಾರ್ಟಿಂಗ್ ಸಿಸ್ಟಮಿಂದ ಅದು ವರ್ಕ್ ಆಗ್ತಾ ಇದೆ ಅನ್ಕೊಂತೀನಿ. ನೀವೇನ್ಬೇಕಾಗುತ್ತೆ ಸ್ವಲ್ಪ ನೋಡ್ಕೊಬೇಕಾಗತ್ತೆ, ಯಾಕಂತ ಗೊತ್ತಿಲ್ಲ, ನಂದಿಲ್ಲಿಂದ ಕಾಣಿಸ್ಬೋದು ಒಂದು ಟಾರ್ಚ್ ಏನಾಗ್ತಾಯಿದೆ ಆಫ್ ಆಗ್ತಾಯಿದೆ. ಐ ಡೋಂಟ್ ನೋ ವೈ, ಬಟ್ ಇದನ್ನು ನೀವು ನೋಡ್ಕೊಬೇಕಾಗತ್ತೆ. ಆವಾಗಲೇ ನಿಮಗೆ ಏನಾಗುತ್ತೆ ಗೊತ್ತಾಗುತ್ತೆ, ಇಲ್ಲಿ ಕಾಣಿಸ್ಬೋದು ನಂದು ಇವಾಗ ಇದರಲ್ಲಿ ಇದು ಬರ್ತಾ ಇದೆ, ಆ್ಯಂಡ್ ಇದರಲ್ಲಿ ರೋಟನ್ ಫ್ಲೇಶ್ ಬರ್ತಾ ಇದೆ ಕಾಣಿಸ್ತಿರ್ಬೋದು. ಆ್ಯಂಡ್ ಉಳಿದಿರೋಂಥ ಸ್ವಾಡ್ ಏನಿದೆ ಆ ಸ್ವಾಡ್ ಹೋಗ್ತಾ ಇದೆ ಇದರೊಳಗೆ, ಇಲ್ಲಿಂದ ಕಾಣಿಸ್ತಿರ್ಬೋದು ಇದರೊಳಗೆ ನಮ್ಮ ಸ್ವಾಡ್ ಹೋಗ್ತಾ ಇದೆ. ಆ್ಯಂಡ್ ಇವಾಗ ನಾನು ಸ್ವಾಡ್ನ ಏನು ಮಾಡ್ತೀನಿ, ಇಲ್ಲಿಂದ ಸಿಂಪಲ್ಲಾಗಿ ನನ್ನ ಹತ್ರ ಬ್ಲಾಸ್ಟ್ ಫರ್ನೆನ್ಸ್ ಏನಿದೆ ಅದಕ್ಕೆ ಫಿಲ್ಟರಿಂಗ್ ಮಾಡ್ತೀನಿ. ಆತ ಇಲ್ಲಿಂದ ಗೋಲ್ಡನ್ ಸ್ವಾಡ್ ಏನಿದೆ ಅದು ಇಲ್ಲಿಗೆ ಬರುತ್ತೆ, ಸ್ಮೆಲ್ಟ್ ಆಗುತ್ತೆ, ಸ್ಮೆಲ್ಟ್ ಆಗಿ ಆಗಿ ಏನಾಗುತ್ತೆ ನಮಗೆ ನಗೆಟ್ ಎಕ್ಸ್ಟ್ರಾ ನಗೆಟ್ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ಕಾಣಿಸ್ಬೋದು ನಮ್ಮದು ಸಾರ್ಟಿಂಗ್ ಸಿಸ್ಟಮ್ ಏನಿದೆ ಇದು ಇವಾಗ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾ ಇದೆ, ಯಾವುದೇ ರೀತಿಯಂಥ ಪ್ರಾಬ್ಲಮ್ ನಮಗೆ ಇಲ್ಲಿಂದ ನೋಡೋದಕ್ಕೇನಾಗಲ್ಲ, ಸಿಗಲ್ಲ, ಯಾವುದೇ ರೀತಿಯಂಥ ಪ್ರಾಬ್ಲಮ್ ನಮಗೆ ನೋಡೋದಕ್ಕೆ ಇಲ್ಲಿಂದ ಸಿಗಲ್ಲ. ಸೊ ಇಷ್ಟೇ ಮಾಡಬೇಕಾಗಿರೋದು, ಅದಾಗಿದ್ದಂತ ನೀವೇನ್ಬಿಡೋದು ಇಲ್ಲಿಂದ ಇದನ್ನು ಕವರ್ ಮಾಡ್ಕೊಬೋದು, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಕಾಣಿಸ್ಬೋದು ನಾನು ಫೈನಲಿ ಏನು ಮಾಡಿದ್ದೀನಿ, ಮೇಲೆ ಕೆಳಗೆ ಹೋಗೋದಕ್ಕೆ ಬರೋದಕ್ಕೆ ಏನು ಮಾಡಿದ್ದೀನಿ, ಜಾಗನ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಕಡೆಯಿಂದ ಜಾಗ ಮಾಡಿದ್ದೀನಿ, ಇಲ್ಲಿಂದ ಕಾಣಿಸ್ಬೋದು ಈ ಕಡೆಯಿಂದ ಜಾಗ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಟಾರ್ಚ್ನ ತೊಗೊಂಬೋದನ್ನು ಮರ್ತೋದೆ ನಾನು, ಯಾಕಂದರೆ ಟಾರ್ಚಸ್ ಏನಾಗುತ್ತೆ ಯೂಸ್ ಆಗುತ್ತೆ ಬೆಳಕು ಮಾಡೋದಕ್ಕೆ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿಂದ ಸದ್ಯಕ್ಕೆ ಸಾಕಷ್ಟು ಬೆಳಕಿದೆ ಅನ್ಕೊಂತೀನಿ. ಆಮೇಲೆ ಬೇಕು ಅಂತ ಆದರೆ ಏನು ಮಾಡ್ತೀನಿ ನಾನು, ಇಲ್ಲಿಂದ ಗ್ಲೋ ಸ್ಟೋನ್ ಇಲ್ಲಾಂದರೆ ಏನಾದರೂ ಎತ್ಕೊಂಬಂದು ಏನು ಮಾಡ್ತೀನಿ, ಇಲ್ಲಿಂದ ಪ್ಲೇಸ್ ಮಾಡ್ಕೊಂತೀನಿ. ಓಕೆ, ಇಲ್ಲಿಂದ ಫಸ್ಟ್ ಆಫ್ ಆಲ್ ಜಂಪ್ ಮಾಡಿ ಮೇಲೆ ಬರೋಣ. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಈ ಮನುಷ್ಯನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಬಂದಿದ್ದೇನೆ, ಹೋಗಪ್ಪ ನೀನು ಸಾಯು. ಓಕೆ, ಮುಗೀತು ಕೆಲಸ, ಕತೆ ಮುಗೀತು. ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರಾ ಐಟಮ್ ಬರುತ್ತೆ, ಅಂದರೆ ಏನು ಲೆದರ್ ಅದು ಇದು ಏನು ಬರುತ್ತೆ ಅದು ಸಲ ಗೇಮ್ ಮೋಡ್ನ ಸೆಟ್ ಮಾಡೋಣ ನಮ್ಮ ನಾರ್ಮಲ್ಗೆ. ಆ್ಯಂಡ್ ನಾರ್ಮಲಿಗೆ ಸೆಟ್ ಮಾಡ್ಕೊಂಡು ನೋಡೋಣ ನಮ್ಮೊಂದು ಫಾರ್ಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು. ಓಕೆ, ಹೀಗೇ ಇರಲಿ. ಆ್ಯಂಡ್ ನಮ್ಮ ಕಲೆಕ್ಷನ್ ಅಂದರೆ ಏನು ಕಲೆಕ್ಷನ್ ಸಿಸ್ಟಮ್ ಏನು ಮಾಡ್ತಿ ಅದನ್ನು ಕೂಡ ಚೆಕ್ ಮಾಡಬೇಕು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಏನು ಎತ್ತ ಕರೆಕ್ಟಾಗಿ ವರ್ಕ್ ಮಾಡುತ್ತಾ ಇಲ್ವ ಅನ್ನೋದು ಸ್ವಲ್ಪ ಇಲ್ಲಿಂದ ಫಿಲ್ ಆಗಲಿ ಇವರು, ಆಮೇಲೆ ಏನು ಮಾಡೋಣ ನೋಡೋಣ, ಇದನ್ನು ಚೆಕ್ ಮಾಡೋಣ ಇಲ್ಲಿಂದ ನಮ್ಮ ಕಲೆಕ್ಷನ್ ಸಿಸ್ಟಮ್ ಕತೆ ಏನು ಎತ್ತ ಎಲ್ಲ ನೋಡ್ಕೊಳ್ಳೋಣ. ಬೇಕು ಅಂತ ನಾನು ಇಲ್ಲಿಂದನು ಕೋಲ್ನ ಮೈನ್ ಮಾಡ್ಬೋದು, ಸ್ವಲ್ಪ ಟಾರ್ಚ್ ಅದು ಇದು ಮಾಡೋದಕ್ಕೆ ಬೇಕು ಅಂತ ಇದ್ದರೆ. ಓಕೆ, ನನ್ನ ಹತ್ರ ಐರನ್ ಪಿಕ್ಸ್ ಇದೆ, ಇವುಗಳು ಇಲ್ಲಿ ಸ್ಪಾನ್ ಆಗೋಷ್ಟೊತ್ತಿನಲ್ಲಿ ಏನು ಮಾಡ್ತೀನಿ ಇದನ್ನು ಸ್ವಲ್ಪ ಇಲ್ಲಿಂದ ಮೈನಿಂಗ್ ಮಾಡ್ಕೊಂತೀನಿ. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಇಲ್ಲಿಂದ ಏನಾಗಿದೆ ತುಂಬ್ಕೊಂಡಿದೆ. ನಾನೇನು ಮಾಡ್ತೀನಿ ಇದನ್ನು ಆನ್ ಮಾಡ್ತೀನಿ ನಮ್ಮ ಟ್ರೈಡೆಂಟ್ ಕಿಲ್ಲರ್ನ. ಆ್ಯಂಡ್ ನಾವು ಚೆಕ್ ಮಾಡೋಣ ನಮ್ಮ ಕಲೆಕ್ಷನ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಮಾಡುತ್ತಾ. ಎಲ್ಲ ಮೇಲ್ಗಡೆ ಬ್ಲಾಕ್ ಹಾಕಿ ಅದನ್ನು ಕ್ಲೋಸ್ ಮಾಡಿದ್ನಲ್ಲ, ಅದರಿಂದಾಗಿ ಏನಾದರೂ ಕಲೆಕ್ಷನ್ ಸಿಸ್ಟಮ್ ಬ್ರೇಕ್ ಆಯ್ತಾ ಅನ್ನೋದು ಅದೇನಾದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂತ ಎಕ್ಸ್ ಪಿ ಕಲೆಕ್ಟ್ ಮಾಡಬೇಕು ಅಂದರೆ ನಾನು ಇಲ್ಲೂ ಕೂಡ ನಿಂತ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಕಾಣಿಸ್ತಿರ್ಬೋದು ನಾನು ಇಲ್ಲೂ ನಿಂತ್ಕೊಬೋದು, ಇಲ್ಲೂ ಬರುತ್ತೆ ಆ್ಯಂಡ್ ಇಲ್ಲೂ ಬರುತ್ತೆ ಕಾಣಿಸ್ತಿರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ನಿಂತ್ಕೊಂಡ್ರೆ ನನ್ನ ಎಕ್ಸ್ ಪಿ ಏನಾಗುತ್ತೆ ಆರಾಮಾಗಿ ಕಲೆಕ್ಟ್ ಆಗುತ್ತೆ. ಏನೋ ಕೆಲಸ ಮಾಡ್ತಿದೆ, ಬಟ್ ಕೆಲವೊಮ್ಮೆ ಯಾಕಂತ ಗೊತ್ತಿಲ್ಲ ಇದರೊಳಗೆ ಏನಾಗ್ತಿದೆ, ಇಲ್ಲಿಂದ ಐಟಮ್ ಸ್ವಲ್ಪ ಅಂದರೆ ಓವರ್ ಫ್ಲಕ್ಚುಯೇಷನ್ ಥರ ನಡೀತಾ ಇದೆ ಇದರೊಳಗೆ. ಇದರಲ್ಲಿ ಬರ್ತಾ ಇದೆ ಅಂದರೆ ಇದೇನಿದೆ ನಮ್ಮ ಐಟಮ್ ಏನಿದೆ, ಒಮ್ಮೊಮ್ಮೆ ಇದರಲ್ಲಿ ನಗೆಟ್ ಬರುತ್ತೆ, ಒಮ್ಮೊಮ್ಮೆ ರೋಟನ್ ಫ್ಲೇಶ್ ನಮ್ಮ ಫರ್ನೆನ್ಸಿಗೆ ಬರುತ್ತೆ, ಅದು ಯಾಕಂತ ನನಗೆ ಗೊತ್ತಿಲ್ಲ. ಅದನ್ನವೇ ಆಮೇಲೆ ಏನು ಮಾಡೋಣ ಫಿಕ್ಸ್ ಮಾಡೋಣ, ನಾನು ನೋಡ್ತೀನಿ ನಾನು ಆಫ್ಲೈನಲ್ಲಿ ಏನು ಮಾಡ್ತೀನಿ ಅದನ್ನು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಕ್ಸ್ ಪಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಎಕ್ಸ್ ಪಿ ಇಲ್ಲಿಂದನೂ ಕಲೆಕ್ಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿಂದನೂ ಎಕ್ಸ್ ಪಿನ ಕಲೆಕ್ಟ್ ಮಾಡ್ಬೋದು, ಮೇಲೆ ನಿಂತ್ಕೊಬೇಕಂತಲೂ ಇಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದ ನೆಕ್ಸ್ಟ್ ಪೇನ್ ಆಗುತ್ತೆ ಕಲೆಕ್ಟ್ ಆಗ್ತಾ ಇದೆ, ಬಟ್ ಅದು ಹೇಗೆ ಏನು ಎತ್ತ ಗೊತ್ತಿಲ್ಲ. ಮೇ ಬಿ ನಾನು ಡಬಲ್ ಚೆಸ್ಟ್ನ ಪ್ಲೇಸ್ ಮಾಡಿದ್ದೀನಿ, ಅದರಿಂದ ಪ್ರಾಬ್ಲಮ್ ಇರ್ಬೋದು. ಯಾಕಂದರೆ ಸಾರ್ಟಿಂಗ್ ಸಿಸ್ಟಮ್ನಲ್ಲಿ ನಾನು ಮೇಲ್ಗಡೆ ಚೆಸ್ಟ್ ಡಬಲ್ ಚೆಸ್ಟ್ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದನೂ ಇರ್ಬೋದು ಪ್ರಾಬ್ಲಮ್, ಅದರಿಂದ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ನಾನು ಮಾಡ್ತೀನಿ. ಆಮೇಲೆ ಇದನ್ನು ಏನು ಮಾಡ್ತೀನಿ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ, ಇಲ್ಲಿಂದ ರಿಮೂವ್ ಮಾಡ್ತೀನಿ, ಸಿಂಗಲ್ ಚೆಸ್ಟ್ನ ಪ್ಲೇಸ್ ಮಾಡ್ತೀನಿ. ಸೊ ನಮ್ಮ ಕೆಲಸ ಏನಾಗುತ್ತೆ ಈಸಿ ಆಗುತ್ತೆ. ಆ್ಯಂಡ್ ನಂದೇನಿತ್ತು 38 ಲೆವೆಲ್ ಆ ಹತ್ರ ಆಲ್ಮೋಸ್ಟ್ ಬಂತು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇವಾಗ ನಮ್ಮ ಒಂದು ಗೋಲ್ಡ್ ಫಾರ್ಮ್ನಲ್ಲಿ ಪ್ರಾಬ್ಲಮ್ ಒಂದೇ, ಅದೇನು ಅಂದರೆ ನಮ್ಮ ಈ ಒಂದು ಫಾರ್ಮ್ನಲ್ಲಿ ಯಾವುದೇ ರೀತಿಯಂಥ ಸಾರ್ಟಿಂಗ್ ಸಿಸ್ಟಮ್ ಇಲ್ಲ, ಅದೇ ಒಂದು ಪ್ರಾಬ್ಲಮ್. ಆ್ಯಂಡ್ ಇಲ್ಲಿಂದ ಮಹಾಶಯ ಎಲ್ಲಿಂದ ಹೊರಗೆ ಬಂದಿದ್ದ ಅದೇ ಗೊತ್ತಿಲ್ಲ ನನಗೆ. ಮೇ ಬಿ ಏನಾದರೂ ಒಂದು ಗ್ಲಿಚ್ ಇರ್ಬೋದು, ಅದರಿಂದಾಗಿ ಹೊರಗಡೆಗೆ ಸ್ಪಾನ್ ಆಗ್ತಾ ಇದ್ದಾರೆ. ಮೇ ಬಿ ಏನಾದರೂ ಗ್ಲಿಚ್ ಇರ್ಬೋದು, ಇಲ್ಲಾಂದರೆ ಹೊರಗೆ ಸ್ಪಾನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇವಾಗ ಏನು ಮಾಡೋಣ, ಇದನ್ನು ಆಫ್ ಮಾಡೋಣ. ಆ್ಯಂಡ್ ಬಿದ್ದು ಸಾಯ್ತಾ ಇರಲಿ. ಓಕೆ, ಅಂದರೆ ನಮ್ಮ ಗೋಲ್ಡ್ ಫಾರ್ಮ್ ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ.
ಬಟ್ ಆ ಮಹಾಶಯ ಎಲ್ಲಿಂದ ಹೊರಗೆ ಬಂದಿದ್ದ ನನಗೆ ಗೊತ್ತಿಲ್ಲ. ಒಮ್ಮೆಲೆ ಜಂಪ್ ಸ್ಕೇರ್. ಎನಿವೇಸ್, ನಮ್ಮ ಇವತ್ತಿನ ಕೆಲಸ ಏನಾಯಿತು ಮುಗೀತು. ನಾನೇನು ಮಾಡ್ತೀನಿ, ಸ್ವಲ್ಪ ದೂರನೇ ನಿಂತ್ಕೊಂತೀನಿ, ಯಾಕಂದರೆ ಯಾರು ಎಲ್ಲಿಂದ ಯಾವಾಗ ಬರ್ತಾರೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಓ ಪಿ ಬೋ ಓಯ್ಸ್, ಇವತ್ತಿನ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಫಸ್ಟ್ ಟೈಮ್ ಬಂದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್.